Hi, hello, how are you? Namaste, my dear friends. Yellaru Manelidira, Surakitavagidra and Konidini Prathra Markona, others to Bega, E. Prapancha, Corona Muktavagi, Navella, Mate, Mother Dinange, Vale Jivana Madonna. Yes, my dear friends, Classic YouTube channel, a best education channel again, Nimelergu Swagata Suswagata. ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಎಸ್ ಐ ಎಕ್ಸಾಮ್ ದಿನ ನೋಟಿಫಿಕೇಷನ್ ಪ್ರಕಟವಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ಪ್ರತಿಷ್ಠಿತ ಇಲಾಖೆ ಪೊಲೀಸ್ ಇಲಾಖೆ, ಪ್ರತಿಷ್ಠಿತ ಹುದ್ದೆ ಪಿ ಎಸ್ ಐ ಹುದ್ದೆ. ಈ ಹುದ್ದೆಯನ್ನು ಅಲಂಕರಿಸಬೇಕು, ಕರಿಯರ್ದಲ್ಲಿ ಸೆಟಲ್ ಆಗಬೇಕು, ಸೇವೆ ಮಾಡ್ತಾ ಕರಿಯರ್ದಲ್ಲಿ ಸೆಟ್ಲ್ ಆಗುವಂಥ ಒಂದು ಒಳ್ಳೆಯ ಅವಕಾಶವನ್ನು ನಾ ಪಡ್ಕೋಬೇಕು ಅಂಬುವವರಿಗೆ ಭಾಳ ಒಳ್ಳೆಯ ಅವಕಾಶ. ನಿಮಗೆ ಈಗಾಗಲೇ ಗೊತ್ತಿರುವ ಹಂಗೆ ಇದಕ್ಕೆ ಪೇಪರ್ ನಂಬರ್ ಒನ್ ಪ್ರಥಮ ಪತ್ರಿಕೆಯನ್ನು ನೀವು ಯಶಸ್ವಿಯಾಗಿ ಬರೀಲೇಬೇಕಾಗತ್ತೆ, ಬರೀತೀರಾ ಡೆಫಿನೆಟ್ಲಿ ಇಫ್ ಯು ಗೆಟ್ ಸಮ್ ಹಿಂಟ್ಸ್ ಆ್ಯಂಡ್ ಯು ಪ್ರಾಕ್ಟೀಸ್. ಓಕೆ, ಸೊ ಆ ನಿಟ್ಟಿನಲ್ಲಿ ಮೈ ಡಿಯರ್ ಫ್ರೆಂಡ್ಸ್, ಪ್ರಥಮ ಪೇಪರಿನ ಟ್ರಾನ್ಸ್ಲೇಷನ್ ಭಾಗವನ್ನು ಓಕೆ ಇವತ್ತು ಪ್ರಶ್ನೆ ಪತ್ರಿಕೆಯ ಮುಖಾಂತರ ಕಲಿಯೋಣ. ಮೈ ಡಿಯರ್ ಫ್ರೆಂಡ್ಸ್, 20/12/2020 ನಡೆದ ಕೆ ಎಸ್ ಆರ್ ಪಿ ಕೆ ಎಸ್ ಐ ಎಸ್ ಎಫ್ ಎಸ್ ಐ ಪರೀಕ್ಷೆಯ ಪತ್ರಿಕೆ ಒಂದರ ಭಾಷಾಂತರ ಭಾಗವನ್ನು ಇವತ್ತು ನಿಮಗಾಗಿ ವಿವರಣಾತ್ಮಕವಾಗಿ ಹೇಳ್ಕೊಡ್ತಾ ಇದ್ದೀನಿ. ಬರೇ ಉತ್ತರ ಅಲ್ಲ, ಅದರ ಹಿಂದೆ ಅಡಗಿರೋ ಗ್ರಾಮರ್, ವ್ಯಾಕರಣ, ವೊಕ್ಯಾಬ್ಲರಿ, ಪದ ಸಂಪತ್ತು, ಅದರಿಂದ ಮುಂದೆ ಹೆಂಗೆ ಬೆಳೆಸ್ಕೋಬೇಕು ಇವೆಲ್ಲ. ಓಕೆ, ಸೊ ಮೊದಲು ಇಂಗ್ಲೀಷ್ ಟು ಕನ್ನಡ, ಮುಂದಿನ ಸಂಚಿಕೆಗಳಲ್ಲಿ ಕನ್ನಡ ಟು ಇಂಗ್ಲೀಷ್. ಇನ್ನು ಒಂದು ಯಾವುದಾದ್ರೂ, ಯಾಕಂದರೆ ಕೆ ಎಸ್ ಆರ್ ಪಿಯಲ್ಲಿ ಪ್ರಿಸಿ ರೈಟಿಂಗ್ ಇರದೇ ಇರೋದ್ರಿಂದ ಬೇರೆ ಲೇಖನವನ್ನು ಓಕೆ ಒಂದು ಸೆಟ್ ವೈಸ್ ಇವತ್ತಿಂದ ನಾವು ಶುರು ಮಾಡೋಣ. ಒಂದು ಸೆಟ್ಟಲ್ಲಿ ಕೆ ಟು ಇ ಟು ಕೆ ಪ್ರಿಸಿ ರೈಟಿಂಗ್ ಇರುತ್ತೆ. ಸೊ ಕೆ ಎಸ್ ಆರ್ ಪಿಯಲ್ಲಿ ಪ್ರಿಸಿ ರೈಟಿಂಗ್ ಇರದೇ ಇರೋದ್ರಿಂದ ಬೇರೆ ಕಡೆ ಒಂದು ಲೇಖನವನ್ನು ಆಯ್ಕೆ ಮಾಡಿಕೊಂಡು ನಿಮಗಾಗಿ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ನಾನೀಗ ಮೊದಲೇ ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದೀನಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಟ್ರಾನ್ಸ್ಲೇಷನ್ಗೆ ಎರಡು ಭಾಗ, ಒಂದು ಪದ ಸಂಪತ್ತು, ಪದ ಸಿರಿ, ಶಬ್ದ ಭಂಡಾರ, ಇನ್ನೊಂದು ವ್ಯಾಕರಣ. ಈಗಾಗಲೇ ಸಾಕಷ್ಟು ವ್ಯಾಕರಣದ ತರಗತಿಗಳನ್ನ ಮಾಡಿದ್ದೀನಿ, ಯಾವುದಕ್ಕೂ ಕೆಲವೊಂದು ವಿಷಯಗಳನ್ನ ಮತ್ತೆ ರಿಪೀಟ್ ಮಾಡ್ತೀನಿ. ಹೀಗಾಗಿ ಯಾವ ಪದ ನೀವು ಕಾಣ್ತೀರಾ ಆ ಪದವನ್ನು ಕನ್ನಡದಿಂದ ಇಂಗ್ಲೀಷ್, ಇಂಗ್ಲೀಷಿಂದ ಕನ್ನಡ, ಓಕೆ, ಡಿಕ್ಷನರಿ ರೆಫರ್ ಮಾಡಿ ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋತಾ ಇರಿ. ಓಕೆ, ಪದ ಸಂಪತ್ತು ಬಹಳ ಮಹತ್ವದ್ದು. ಆ ಗ್ರಾಮರ್ ವೈಸ್ ಆ ಪದ ಸಂಪತ್ತನ್ನು ವಾಕ್ಯ ರೂಪದಲ್ಲಿ ನಾವಿಟ್ಟಾಗ ಒಂದು ವಾಕ್ಯ ಆಗುತ್ತೆ. ಓಕೆ, ಪ್ಯಾರಾಗ್ರಾಫ್ ಈಸ್ ಈಕ್ವಲ್ ಟು, ಓಕೆ, ಒಂದು ಲೇಖನ ಈಸ್ ಈಕ್ವಲ್ ಟು ವಾಕ್ಯಗಳ ಮಿಲನ, ವಾಕ್ಯಗಳು ಪದಗಳ ಮಿಲನ, ಪದಗಳು ಅಕ್ಷರಗಳ ಮಿಲನ. ಹೀಗಾಗಿ ಸ್ಟೆಪ್ ಬೈ ಸ್ಟೆಪ್ ಸಿಂಗಲ್ ಸೆಂಟೆನ್ಸ್, ಟೂ ಲೈನ್ ಸೆಂಟೆನ್ಸ್ ಸಾಕಷ್ಟು ನಾವು ಕಲ್ತಿದ್ದೀವಿ. ಓಕೆ, ಸೊ ಇವತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈಗ ಮೊದಲು ಮಾಡಿ ಫ್ರೆಂಡ್ಸ್, ಕೆ ಎಸ್ ಆರ್ ಪಿ ಮತ್ತು ಕೆ ಎಸ್ ಐ ಎಸ್ ಎಫ್ ಮತ್ತು ಎಸ್ ಐ ಅಂತ ಇದೆ, ಅವುಗಳ ವಿಸ್ತೃತ ರೂಪವನ್ನು ಎಕ್ಸ್ಪಾನ್ಷನ್ಸ್ ಫುಲ್ ಫಾರ್ಮನ್ನು ಅರ್ಥ ಮಾಡ್ಕೋಣ. ವಾಟ್ ಆರ್ ದೋಸ್, ಏನವು ಕೆ ಎಸ್ ಆರ್ ಪಿ, ದಿಸ್ ಈಸ್ ವಾಟ್ ಈಸ್ ದ ಮೀನಿಂಗ್, ವಾಟ್ ಯು ಮೀನ್ ಬೈ ಸ್ಟಡೀಸ್. ಓಕೆ, ಸೊ ಕೆ ಎಸ್ ಆರ್ ಪಿ, ವಾಟ್ ಈಸ್ ದ ಕೆ ಎಸ್ ಆರ್ ಪಿ, ಪೂರ್ತಿ ವಿವರಣೆ ತಗೊಂಡಾಗ ಮೈ ಡಿಯರ್ ಫ್ರೆಂಡ್ಸ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಒಂದೊಂದು ಅಕ್ಷರ, ಒಂದೊಂದು ಶಾರ್ಟ್ ಫಾರ್ಮಿನ ಅಸ್ತರ ಪದ, ಶಾರ್ಟ್ ಫಾರ್ಮಿನ ಮೊದಲ ಅಕ್ಷರವನ್ನು ಪ್ರತಿನಿಧಿಸುವಂಥದ್ದು. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಬಹಳ ಮಹತ್ವದ್ದು, ಅಲ್ಲಿ ನಮ್ಮ ಪದ ಸಂಪತ್ತು ಸಿಗುವಂಥದ್ದು. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್, ರಿಸರ್ವ್ ಅಂದರೆ ಮೀಸಲು, ನೋಡಿ ಎಂತಹ ಬ್ಯೂಟಿಫುಲ್ ಸುಂದರವಾದ ಪದ. ಓಕೆ, ಸೊ ಕೆ ಎಸ್ ಆರ್ ಪಿ, ಓಕೆ, ಇಲ್ಲೂ ಸಹಿತ ಸಾಕಷ್ಟು ಜನ ಹುದ್ದೆಗೆ ಹಾಕ್ತಿರ್ತಾರೆ, ಅಲ್ಲೂ ಟ್ರಾನ್ಸ್ಲೇಷನ್ ಇರುತ್ತೆ, ಅದು ಅದರ ವಿಸ್ತೃತ ರೂಪ ಅರ್ಥ ಮಾಡಿಕೊಂಡಾಗ ನಮ್ಮ ಪದ ಸಂಪತ್ತು ಜಾಸ್ತಿ ಆಗುತ್ತೆ. ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದೀವಿ ಅದರ ಬಗ್ಗೆ ಪೂರ್ತಿ ವಿವರಣೆ ತೊಗೊಂಡಂಗಾಗುತ್ತೆ. ಓಕೆ, ಇನ್ನು ಕೆ ಎಸ್ ಐ ಎಸ್ ಎಫ್ ಅಂದರೆ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ. ನೋಡಿ, ಫೋರ್ಸ್ ನಾ ಹೇಳಿದ್ದೀನಿ, ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯಕ್ಕೆ ಒಮ್ಮೊಮ್ಮೆ ಹಲವಾರು ಅರ್ಥಗಳು, ಒಂದೇ ಪದವನ್ನು ಹಲವಾರು ಪ್ರಸಂಗಗಳಲ್ಲಿ ಬೇರೆ ಅರ್ಥ ಕೊಡುವಂಗೆ ನಾವು ಬಳಸಬಹುದು. ಫೋರ್ಸ್ ನಿಮ್ಗೆ ನೆನಪಿದೆ ಸ್ನೇಹಿತರೆ, ಇದು ಹೋಮೋನಿಮ್ ಆಗತ್ತೆ. ಇದೇ ಫೋರ್ಸಿಗೆ
ಇನ್ನೊಂದು ಅರ್ಥ ಒತ್ತಾಯ ಅಂತನೂ ಆಗುತ್ತೆ. ಡೋಂಟ್ ಫೋರ್ಸ್ ಮೀ ಯಾರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನಾನು ಒತ್ತಾಯ ಮಾಡಬೇಡ, ನನಗೆ ಆಸಕ್ತಿ ಇಲ್ಲ. ಅಲ್ಲಿ ಫೋರ್ಸ್ ಬೇರೆ. ಇನ್ನು ಇನ್ನೊಂದು ಫೋರ್ಸ್ ಸೈನ್ಸ್ನಲ್ಲಿ ಒತ್ತಡ ಅಂತ ಆಗುತ್ತೆ, ಇಲ್ಲಿ ಫೋರ್ಸ್ ಅಂದರೆ ಪಡೆ. ಓಕೆ, ಅದಕ್ಕೇ ಗೊಂದಲ ಹೋಗಬೇಕು. ಹೋಮೋಫೋನ್ ಹೋಮೋನಿಮ್ ವೊಕ್ಯಾಬ್ಯುಲರಿಯನ್ನು ಜಾಸ್ತಿ ಮಟ್ಟದಲ್ಲಿ ಸುದೀರ್ಘವಾಗಿ ಓಕೆ ನಾವು ಕಲಿತಾ ಇರಬೇಕು. ಇಲ್ಲಿ ಫೋರ್ಸ್ ಅಂದರೆ ಪಡೆ, ಪೊಲೀಸ್ ಫೋರ್ಸ್, ಅಲ್ಲಿ ಪೊಲೀಸ್ ಪಡೆ ಅಂತ. ಸೊ ದಿಸ್ ಇಸ್ ಎ ಎಕ್ಸ್ಪಾನ್ಸನ್ ಫುಲ್ ರೂಪ. ಇನ್ನು ಎಸ್ ಐ ಅಂತಂದರೆ ಸಬ್ ಇನ್ಸ್ಪೆಕ್ಟರ್, ನಿಮಗೆ ಗೊತ್ತಿದೆ ನಿಮ್ಮ ಕನಸಿನ ಹುದ್ದೆ, ಇದರರ್ಥ ಉಪ ನಿರೀಕ್ಷಕರು. ಇನ್ನು ಪೊಲೀಸರಿಗೆ ಪೊಲೀಸರು ಅನ್ಬೋದು, ಆರಕ್ಷಕರು ಅಂತ ಹೇಳ್ಬೋದು. ಓಕೆ, ಈ ರೀತಿ ನೋಡಿ. ಓಕೆ, ನಾನು ನಿಮಗೆ ಬರೀ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಬರೀ ಟ್ರಾನ್ಸ್ಲೇಷನ್ ಹೇಳಿದ್ರ ಜೊತೆಗೆ ಇವೆಲ್ಲ ವಿವರ ಕೊಡ್ತಾ ಇದ್ದೀನಿ. ಇವನ್ನ ನೀವು ವೊಕ್ಯಾಬ್ಯುಲರಿ ಬುಕ್ಕನ್ನು ಮಾಡಿ ಡೈಲಿ 20-30 ಇಂತಹ ಒಮ್ಮೊಮ್ಮೆ ರಜೆಗಳು ಸಿಕ್ಕಾಗ ಹೆಚ್ಚಿಗೆ ರೂಪದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಇದನ್ನು ಬೆಳೆಸ್ಕೊತಾ ಹೋಗಬೇಕು. ರೈಟ್, ಎಸ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಕೆ ಎಸ್ ಆರ್ ಪಿ. ನೌ ಎರಡನೇ ಭಾಗನೇ ಇದ್ದು ಇರುತ್ತೆ, ಇಂಗ್ಲಿಷ್ ಟು ಕನ್ನಡ, ಅದಾದಮೇಲೆ ಕನ್ನಡ ಟು ಇಂಗ್ಲಿಷ್ ನೆಕ್ಸ್ಟ್ ದಿನಗಳಲ್ಲಿ ಮಾಡ್ತೀನಿ. ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ. ಮೈ ಡಿಯರ್ ಫ್ರೆಂಡ್ಸ್, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಪ್ರಿಪೇರ್ ಮಾಡಿರ್ತೀರಾ, ಸಕಾರಾತ್ಮಕ ಶಾಂತ ಮನೋಭಾವದಿಂದ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿ. ಸೆಂಟೆನ್ಸ್ ಬೈ ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಆಗಲಿ, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಪ್ರಿಸಿ ರೈಟಿಂಗ್ ಆಗಲಿ ಮಾಡುವುದು ಸಲ್ಲ. ಪೂರ್ತಿ ಓದ್ಕೊಳ್ಳಿ, ಬರುತ್ತೆ. ಓಕೆ, ಬಿ ಪಾಸಿಟಿವ್ ಬಿಕಾಸ್ ಯು ಹ್ಯಾವ್ ಪ್ರಿಪೇರ್ಡ್. ಓಕೆ ಓಕೆ, ಹೀಗಾಗಿ ಐ ಕ್ಯಾನ್ ಡೂ ಇಟ್. ನಾನು ನಿಮ್ಗೆ ಹೇಳಿದ್ದೀನಿ, ಓಕೆ, ಸಾಕಷ್ಟು ಪದಗಳು ನಿಮಗೆ ಗೊತ್ತಿರ್ತವೆ, ಅದು ಎಕ್ಸಾಕ್ಟ್ಲಿ ಗೊತ್ತಿರೋ ಅದು ಸಂಬಂಧಿತವಾದ ಅದಕ್ಕೆ ಆ ಪ್ರಸಂಗಕ್ಕೆ ಹೋಲುವಂಥ ಯಾವುದೇ ಪದಗಳನ್ನ ನೀವು ಬಳಕೆ ಮಾಡಬಹುದು. ಟೆನ್ಸ್ ಅದೇ ಇರಬೇಕು, ಅರ್ಥ ಅದೇ ಇರಬೇಕು. ಓಕೆ, ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ಕೆಳಕಂಡ ಖಂಡಿಕೆ ನೋಡಿ. ಖಂಡಿಕೆ ಅಂತ ಹೇಳ್ತಾರೆ, ಲೇಖನ ಅಂತ ಹೇಳ್ತಾರೆ, ಟಿಪ್ಪಣಿ ಅಂತ ಹೇಳ್ತಾರೆ, ಪ್ಯಾರಾಗ್ರಾಫ್ ನೋಡಿ ಅಂತ. ಇದೇ ಭಾಷೆಗಳ ಸುಂದರತೆ ಸ್ನೇಹಿತರೆ. ಓಕೆ, ಸೊ ದಿಸ್ ವಿ ಹ್ಯಾವ್ ಟು ಟೇಕ್ ಅ ಪಾಸಿಟಿವ್. ಅಯ್ಯೋ ಎಷ್ಟು ವರ್ಡ್ಸ್ಪ ಅನ್ಕೋಬಾರ್ದು, ಅಬ್ಬ ಎಷ್ಟು ಪದಗಳು ಒಳ್ಳೆ ನೋಡಿ. ಒಂದು ಕನ್ನಡ ಸುಂದರ ಲ್ಯಾಂಗ್ವೇಜಲ್ಲಿ ಭಾಷೆಯಲ್ಲಿ ಖಂಡಿಕೆ ಅಂತ ಹೇಳ್ತೀವಿ, ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ, ಅದು ಇಂಗ್ಲೀಷ್ಗೂ ಯೂಸ್ ಮಾಡ್ತೀವಿ. ಅದಾದಮೇಲೆ ಲೇಖನ, ಟಿಪ್ಪಣಿ, ಓಕೆ, ಈ ರೀತಿ ಯೂಸ್ ಮಾಡ್ಬೋದು, ಬಳಕೆ ಮಾಡ್ಬೋದು ಇಂಗ್ಲೀಷ್ನಿಂದ ಕನ್ನಡ ಬಾದಿಗೆ. ಅನುವಾದಿಸಿ, ಅನುವಾದಿಸಿಗೂ ಸಹಿತ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್, ಕನ್ನಡದಲ್ಲಿ ಅನುವಾದಿಸಿಗೂ ತರ್ಜುಮೆ ಮಾಡಿ, ಭಾಷಾಂತರ ಮಾಡಿ. ಸಿ, ದಿಸ್ ಈಸ್ ಅ ಬ್ಯೂಟಿ ಆಫ್ ಲ್ಯಾಂಗ್ವೇಜ್. ಅದಕ್ಕೇ ಬರೆದಿಟ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಶಾರ್ಟ್ ಪೆನ್ ಈಸ್ ಅ ಬೆಟರ್ ದ್ಯಾನ್ ಅ ಲಾಂಗ್ ಮೆಮರಿ. ರೈಟ್ ರೀಡ್, ರೈಟ್ ರೀಡ್, ಮೆಮೊರೈಸ್ ಮೆಮೊರೈಸ್. ಓಕೆ, ದ್ಯಾಟ್ ಈಸ್ ಅ ಬೇಸಿಕ್ ಮೆಥಡ್ ಫಾರ್ ರಿಮೆಂಬರಿಂಗ್ ದ ವೊಕ್ಯಾಬ್ಯುಲರಿ. ಮಾಡಿರಿ ಫ್ರೆಂಡ್ಸ್. ಓಕೆ, ಎಸ್. ಸೊ ಹೀಗಾಗಿ ಏನೇ ಒಂದು ಟೈಟ್ಲ್ದಿಂದ ಸಹಿತ, ಓಕೆ, ನಮ್ಮ ಡಿಪಾರ್ಟ್ಮೆಂಟಿಂದ ಸಹಿತ ನಾವು ವೊಕ್ಯಾಬ್ಯುಲರಿ ತಕ್ಕೋಬೋದು, ನಿಮ್ಗೆ ಗಮನವಿರಲಿ. ಓಕೆ, ಈಗ ಪ್ಯಾರಾಗ್ರಾಫ್ ಪೂರ್ತಿ ಕೊಟ್ಟಿದ್ದಾರೆ, ನೀವು ಕ್ವಶನ್ ಪೇಪರನ್ನು ಇಟ್ಕೋಬಹುದು. ನಿಮ್ಮ ಅನುಕೂಲತೆಗೆ ಆ ಪ್ಯಾರಾಗ್ರಾಫನ್ನು ಸೆಂಟೆನ್ಸ್ನ ಡಿವೈಡ್ ಮಾಡಿ ಒನ್ ಬೈ ಒನ್ ಸೆಂಟೆನ್ಸ್ ನಿಮಗೆ ವಿವರಣೆ ಮಾಡ್ತಾ ಹೋಗ್ತೀನಿ. ಕೊನೆಗೆ ಎಲ್ಲ ಸೇರಿ ನಾನು ಕೂಡಿ ಬರಿತೀನಿ. ಓಕೆ, ನೀವು ಮೊದಲು ಕಲ್ಕೊಳ್ಳಿ, ಅದಾದಮೇಲೆ ನೋಟ್ಸ್ ಇಟ್ಕೊಳ್ಳಿ, ಆಮೇಲೆ ಎಲ್ಲ ಕಲ್ತ ಮೇಲೆ ನೋಡ್ಲಾರ್ದೇ ಟ್ರಾನ್ಸ್ಲೇಟ್ ಮಾಡಿ, ಓಕೆ, ಉತ್ತರಕ್ಕೆ ನೀವು ಹೋಲಿಕೆ ಮಾಡ್ಕೋಬೋದು. ಇದೇ ರೀತಿ ಡಿಕ್ಟೋ ಇರಬೇಕಂತಿಲ್ಲ, ಅದೇ ಅರ್ಥ ಅದೇ ಟೆನ್ಸು ಇದ್ರೆ ಸಾಕು. ಮೈ ಡಿಯರ್ ಫ್ರೆಂಡ್ಸ್, ಎಸ್, ಹಂತ ಹಂತವಾಗಿ ವಿವರಣೆಯೊಂದಿಗೆ ಈ ಟು ಕೆ ಅಂದರೆ ಇಂಗ್ಲೀಷು ಕನ್ನಡ ಭಾಷಾಂತರ. ಮೊದಲನೇ ವಾಕ್ಯ ಅಲ್ಲಿ ಏನಿತ್ತು? ಎ ರೇನಿ ಡೇ ಈಸ್ ಎ ಡೇ ದ್ಯಾಟ್ ಆಲ್ಮೋಸ್ಟ್ ಎವ್ರಿ ಒನ್ ಲವ್ಸ್, ಬಿ ಇಟ್ ಎ ಸ್ಮಾಲ್ ಕಿಡ್, ಆನ್ ಅಡಲ್ಟ್, ಆರ್ ಆ್ಯನ್ ಎಲ್ಡರ್ಲಿ ಪರ್ಸನ್. ಓಕೆ, ಎಸ್, ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಹದಿನಾರು ಹನ್ನೊಂದು ಅರೌಂಡ್ 20-22 ಪದಗಳಿರುವ ವಾಕ್ಯ. ಓಕೆ, ಪದಗಳು ಹೆಚ್ಚಿಗೆ ಆದರೆ ಗಲಭಿದಿಗೊಳ್ಬೇಡಿ, ಅದು 4 ಪದ ಇರಲಿ 40 ಪದ ಇರಲಿ, ಇಫ್ ಯು ನೋ ದ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ವಿ ಕ್ಯಾನ್ ಡೂ ಇಟ್. ಅನುಕೂಲತೆಗೆ ಇಂಗ್ಲೀಷ್ ಟು ಕನ್ನಡ ಮಾಡಬೇಕಾದ್ರೆ, ಓಕೆ, ಸೊ 3 ಸ್ಟೆಪ್ನ ನಾವು ಫಾಲೋ ಮಾಡ್ಬೋದು. ನಂಬರ್ 1, ಓಕೆ, ಡಿವೈಡ್ ದ ಸೆಂಟೆನ್ಸ್ ಇನ್ ಟು ಪಾರ್ಟ್ಸ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ನಿಮ್ಮ ಅನುಕೂಲತೆ ಪ್ರಕಾರ ವಾಕ್ಯವನ್ನು, ಓಕೆ, ಡಿವೈಡ್ ಮಾಡ್ಕೋಬೋದು. ಎರಡನೇದ್ದು ವೊಕ್ಯಾಬ್ಯುಲರಿ, ಓಕೆ, ಆ್ಯಂಡ್ ಅದೇ ಕ್ರಮಾಂಕದಲ್ಲಿ ಟ್ರಾನ್ಸ್ಲೇಷನ್. ಮೂರನೇದ್ದು ಫೈನಲ್ ಸ್ಟೇಜ್, ಓಕೆ, ದ ಫೈನಲ್ ಟ್ರಾನ್ಸ್ಲೇಷನ್. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ 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 ಇಂಥ ಹಂತಕ್ಕೆ ಬರ್ತೀರಲ್ಲ ಸ್ನೇಹಿತರೆ. ಓಕೆ, ಸೊ ನೋಡಿದ ತಕ್ಷಣ ಯು ಕ್ಯಾನ್ ಡೂ ದ ಟ್ರಾನ್ಸ್ಲೇಷನ್. ಆ ಒಂದು ಹಂತ ಡೆಫಿನೆಟ್ಲಿ ಬರುತ್ತೆ, ಆದರೆ ಅದಕ್ಕೆ ಅದನ್ನು ನಾವು ಮುಟ್ಟಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್, ಓಕೆ, ಹೆಚ್ಚಿಗೆ ಹೆಚ್ಚಿಗೆ ಮಾಡ್ತಾ ಒಳ್ಳೆ ಸ್ಪೀಡನ್ನು ನಾವು ತಲುಪೋಣ. ರೈಟ್, ಎ ರೇನಿ ಡೇ ಅಂತ ಹೇಳಿ ಈಸ್ ಎ ಡೇ ಈ ರೀತಿ ಮಾಡ್ಕೋಬೋದು. ಹಿಂಗೆ ಮಾಡ್ಕೋಬೇಕಾ? ನಾಟ್ ಕಂಪಲ್ಸರಿ. ಮಾಡ್ಕೊಳ್ಳೇಬೇಕಾ? ಅದು ನಾಟ್ ಕಂಪಲ್ಸರಿ, ಓನ್ಲಿ ಫಾರ್ ಬಿಗಿನರ್ಸ್. ನಾನು ಎಲ್ಲ ಹಿನ್ನೆಲೆಯುಳ್ಳ ವಿದ್ಯಾರ್ಥಿಗಳಿಗೂ ಪಾಠ ಮಾಡಬೇಕಾಗಿರೋದ್ರಿಂದ, ಓಕೆ, ಈ ರೀತಿ ಮಾಡ್ತೀನಿ. ಯಾರು ಗೊತ್ತಿದೆ, ಯು ಕ್ಯಾನ್ ಹ್ಯಾವ್ ದ ರಿವಿಷನ್. ಓಕೆ, ಎ ರೇನಿ ಡೇ ಈಸ್ ಎ ಡೇ
ದ್ಯಾಟ್ ಈಸ್ ಅ ಕಂಜಂಕ್ಷನ್ ಅಂದರೆ ಇದಕ್ಕಿಂತ ಮುಂಚೆ ಇರೋದು ಇದಕ್ಕಿಂತ ಆಮೇಲೆ ಇರೋದು ಕನೆಕ್ಟೆಡ್ ಅದಕ್ಕೊಂದೊಂದು ಸಂಬಂಧ ಇದೆ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಂಜಂಕ್ಷನ್ ಆಲ್ಮೋಸ್ಟ್ ಎವ್ರಿ ಒನ್ ಲವ್ಸ್ ಓಕೆ ಡ್ಯಾಶ್ ಬಿ ಇಟ್ ಎ ಸ್ಮಾಲ್ ಕಿಡ್ ಆ್ಯಂಡ್ ಅಡಲ್ಟ್ ಆರ್ ಆ್ಯಂಡ್ ಎಲ್ಡರ್ಲಿ ಪರ್ಸನ್ ಓಕೆ ಈ ರೀತಿ ಮಾಡಿದ ಮೇಲೆ ನಾವು ವೊಕ್ಯಾಬುಲರಿ ಎ ರೇನಿ ಡೇ ಐ ಥಿಂಕ್ ಎಲ್ಲರಿಗೂ ಗೊತ್ತಿರುವಂಥದ್ದು ಓಕೆ ಮೈ ಡಿಯರ್ ಫ್ರೆಂಡ್ಸ್ ರಾದರ್ ದ್ಯಾನ್ ಯೂಸಿಂಗ್ ಅಂದರೆ ಡಿಫಿಕಲ್ಟ್ ಅಂತ ಪದ ಕಠಿಣ ಅಂತ ಪದ ಉಪಯೋಗೋದಕ್ಕಿಂತ ಆದಷ್ಟು ಯು ಕ್ಯಾನ್ ಯೂಸ್ ಅ ವರ್ಡ್ ಕಾಂಪಿಟೇಟಿವ್ ಸ್ಪರ್ಧಾತ್ಮಕವಾಗಿದೆ ಸಿ ಇನ್ ಡೇ ಟು ಡೇ ಲೈಫ್ ಲೆಟ್ಸ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಪಾಸಿಟಿವ್ ಆದಷ್ಟು ಸಕಾರಾತ್ಮಕ ಪದಗಳನ್ನ ಬಳಕೆ ಮಾಡೋಣ ಡಿಫಿಕಲ್ಟ್ ವರ್ಡ್ ಓಕೆ ಆದರೂ ಇದು ಮೋರ್ ಕಾಂಪಿಟೇಟಿವ್ ಇದೆ ಇದು ಈಸಿ ಇದೆ ಇದು ಡಿಫಿಕಲ್ಟ್ ಇದೆ ಅನ್ನೋಕ್ಕಿಂತ ಇದು ಈಸಿ ಇದೆ ಇದು ಸ್ವಲ್ಪ ಕಾಂಪಿಟೇಟಿವ್ ಇದೆ ಅಂತ ಅನ್ಕೊಳ್ಳೋಣ ರೇನಿ ಡೇ ಈಸ್ ಎ ಡೇ ಇದು ಎಲ್ಲರೂ ಗೊತ್ತಿರುವಂಥದ್ದು ಮಳೆಯ ದಿನ ಓಕೆ ಈಸ್ ಎ ಡೇ ಒಂದು ದಿನ ಇರುತ್ತದೆ ಯಾಕೆ ಈಸ್ ಈಸ್ ಬರೇ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಬಿ ರೂಪ ಮೈ ಡಿಯರ್ ಫ್ರೆಂಡ್ಸ್ ಅಗೇನ್ ಐ ರಿಮೈಂಡ್ ಯು ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಕನ್ನಡ ವಾಕ್ಯದ ಕೊನೆಯ ಪದ ಓಕೆ ಎನಿವೇ ಇದು ಇಂಗ್ಲೀಷ್ ಟು ಕನ್ನಡ ಇದೆ ಬಟ್ ಆ ನಿಯಮ ಅದ ಉಪಯೋಗ ನಾವು ತಗೋಬೋದು ಡೂ ಫಾರ್ಮ್ ಇದ್ದರೆ ವರ್ಬ್ ಬಿ ಫಾರ್ಮ್ ಇದ್ದರೆ ಹೆಲ್ಪಿಂಗ್ ವರ್ಬ್ ಬಿ ಪ್ಲಸ್ ಡೂ ಇದ್ದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಹೊಂದು ಇದ್ದರೆ ಹ್ಯಾವ್ ಓಕೆ ಇದು ಕೆ ಟು ಇ ಇ ಟು ಕೆ ಎರಡಕ್ಕೂ ಅನ್ವಯ ಆಗುವಂಥದ್ದು ಓಕೆ ಸೊ ಈಸ್ ಮುಂದೆ ಯಾವುದು ವರ್ಬ್ ಐ ಎನ್ ಜಿ ಇಲ್ಲ ವರ್ಬ್ ಇರದೇ ಇರೋದ್ರಿಂದ ಬಿ ರೂಪ ಇನ್ನು ಪ್ರೆಸೆಂಟ್ ಟೆನ್ಸ್ ಈಸ್ ಪಾಸ್ಟ್ ಟೆನ್ಸ್ ವಾಸ್ ಫ್ಯೂಚರ್ ಟೆನ್ಸ್ ವಿಲ್ ಬಿ ಹೀಗಾಗಿ ಒಂದು ಮಳೆಗಾಲ ದಿನ ಇರುತ್ತದೆ ಒಂದು ದಿನ ಏನು ದ್ಯಾಟ್ ಮುಂದಿಂದೇನು ಆಲ್ಮೋಸ್ಟ್ ಬಹುತೇಕವಾಗಿ ಎವ್ರಿ ಒನ್ ಪ್ರತಿಯೊಬ್ಬನು ಲವ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೀತಿಸುತ್ತಾನೆ ಸೊ ಯುವರ್ ಸೆಂಟೆನ್ಸ್ ಶುಡ್ ಬಿ ಇನ್ ಪ್ರೆಸೆಂಟ್ ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓಕೆ ಲವ್ಸ್ ಈಸ್ ಲವ್ವಿಂಗ್ ಹ್ಯಾಸ್ ಲವ್ಡ್ ಹ್ಯಾಸ್ ಬಿನ್ ಲವ್ವಿಂಗ್ ರೈಟ್ ಸೊ ಇಲ್ಲಿ ಲವ್ಸ್ ಇರೋದ್ರಿಂದ ಮಳೆ ಇಟ್ಟದಲ್ಲಿ ಬರೋದ್ರಿಂದ ಓಕೆ ಮಳೆಗಾಲ ಇಟ್ಟದಲ್ಲಿ ಬರೋದ್ರಿಂದ ಇಟ್ ಇರಿದಾಗ ಈಸ್ ಬರುವಂಥದ್ದು ಬಿ ಇಟ್ ಎ ಸ್ಮಾಲ್ ಕಿಡ್ ಬಿ ಅಂದರೆ ಆಗುವನು ಅಥವಾ ಇರುವನು ಸ್ಮಾಲ್ ಕಿಡ್ ಸಣ್ಣ ಮಗು ಆ್ಯಂಡ್ ಅಡಲ್ಟ್ ವಯಸ್ಕ ಆರ್ ಆ್ಯನ್ ಎಲ್ಡರ್ಲಿ ಪರ್ಸನ್ ಹಿರಿಯ ಓಕೆ ಸೊ ಇದಕ್ಕೆ ಯಾವುದು ಸಮಾನಾರ್ಥಕ ಪದವನ್ನು ನೀವು ಯೂಸ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್ ಸೊ ಈಗ ವೊಕ್ಯಾಬ್ಯುಲರಿ ಗೊತ್ತಾಯಿತು ಡಿವೈಡ್ ಮಾಡಿದಾಯ್ತು ಈಗ ಅದೇ ಕ್ರಮಾಂಕದಲ್ಲಿ ಮೊದಲು ಟ್ರಾನ್ಸ್ಲೇಟ್ ಮಾಡಿ ಓಕೆ ಮಳೆಗಾಲ ದಿನವೂ ಒಂದು ದಿನವಾಗಿರುತ್ತದೆ ಬಹುತೇಕವಾಗಿ ಪ್ರತಿಯೊಬ್ಬನು ಪ್ರೀತಿಸುತ್ತಾನೆ ಸಣ್ಣ ಮಗುವಾಗಲಿ ಮಗುವಾಗಿರಲಿ ವಯಸ್ಕನಾಗಿರಲಿ ಅಥವಾ ಹಿರಿಯನಾಗಿರಲಿ ಓಕೆ ಈಗ ಎಲ್ಲ ಸೇರಿ ಆಲ್ಮೋಸ್ಟ್ 70% ಟ್ರಾನ್ಸ್ಲೇಷನ್ ಇಸ್ ಓವರ್ ಈಗ ಕನ್ನಡ ಭಾಷೆಯಲ್ಲಿ ಬರಿತಾ ಇದ್ದೀವಿ ನಮ್ಮ ಮಾತೃಭಾಷೆ ಓಕೆ ಡೆಫಿನೆಟ್ಲಿ ವಿ ಕ್ಯಾನ್ ಜಾಯಿನ್ ಆಲ್ ದೀಸ್ ಇನ್ ಅ ಬೆಟರ್ ವೇ ಓಕೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ರಾಜು ಶಾಲೆಗೆ ಹೋಗುತ್ತಾನೆ ಸರಿ ಶಾಲೆಗೆ ರಾಜು ಹೋಗುತ್ತಾನೆ ಸರಿ ಹೋಗುತ್ತಾನೆ ರಾಜು ಶಾಲೆಗೆ ಹೋಗುತ್ತಾನೆ ಶಾಲೆಗೆ ರಾಜು ಓಕೆ ಬಟ್ ನಾಲ್ಕು ವಾಕ್ಯವು ಸರಿನೇ ಅದೇ ಅರ್ಥ ಕೊಡುವಂಥದ್ದು ಆದರೆ ಹೋಗುತ್ತಾನೆ ಚೇಂಜ್ ಆಗಿಲ್ಲ ಅರ್ಥ ಚೇಂಜ್ ಆಗಿಲ್ಲ ಆ ರೀತಿ ನೀವು ಸಹಿತ ಇದನ್ನು ಕೂಡಿಸಿ ಬರಿಬೋದು ಸ್ನೇಹಿತರೆ ರೈಟ್ ಈಗ ಎಸ್ ಇಲ್ಲಿಂದ ಶುರು ಮಾಡ್ಕೋಣ ಒಬ್ಬ ಸಣ್ಣ ಮಗುವಾಗಲಿ ಕೋಮ ಒಬ್ಬ ವಯಸ್ಕನಾಗಲಿ ಅಥವಾ ಒಬ್ಬ ಹಿರಿಯ ವ್ಯಕ್ತಿಯಾಗಲಿ ಪ್ರತಿಯೊಬ್ಬನು ಬಹುತೇಕವಾಗಿ ಪ್ರೀತಿಸುವ ದಿನ ಮಳೆಗಾಲ ದಿನವಾಗಿರುತ್ತದೆ ಈ ರೀತಿ ಬರಿಬೋದು ಅಥವಾ ಮಳೆಗಾಲ ದಿನವನ್ನು ಪ್ರೀತಿಸುತ್ತಾನೆ ರೈಟ್ ಸೊ ಈ ರೀತಿದಾಗ ಟೆನ್ಸ್ ಚೇಂಜ್ ಆಗಂಗಿಲ್ಲ ಈ ರೀತಿ ಮಾಡಿದಾಗ ದ ಫೈನಲ್ ಟ್ರಾನ್ಸ್ಲೇಷನ್ ಈಸ್ ಬಿಫೋರ್ ಯು ಒಂದು ಸಣ್ಣ ಮಗುವಾಗಲಿ ಒಬ್ಬ ವಯಸ್ಕನಾಗಲಿ ಅಥವಾ ಒಬ್ಬ ಹಿರಿಯ ವ್ಯಕ್ತಿಯಾಗಲಿ ಬಹುತೇಕವಾಗಿ ಓಕೆ ಬಹುತೇಕವಾಗಿ ಪ್ರತಿಯೊಬ್ಬನು ಮಳೆಯ ದಿನವನ್ನು ಪ್ರೀತಿಸುತ್ತಾನೆ ಅಂತಲೂ ಆಗ್ಬೋದು ಅಥವಾ ಟೈಪ್ ಟು ಪ್ರತಿಯೊಬ್ಬನು ಪ್ರೀತಿಸುವ ದಿನ ಮಳೆಯ ದಿನವಾಗಿರುತ್ತದೆ ರೈಟ್ ಸೊ ಎಲ್ಲೂ ಎರಡು ಟ್ಯಾಪಲ್ಲೂ ನೀವು ನೋಡ್ತಾ ಇದ್ದೀರಾ ಟೆನ್ಸ್ ಚೇಂಜ್ ಆಗಿಲ್ಲ ಐ ರಿಪೀಟ್ ರಿಪೀಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಎ ರೇನಿ ಡೇ ಇಸ್ ಎ ಡೇ ದ್ಯಾಟ್ ಆಲ್ಮೋಸ್ಟ್ ಎವ್ರಿ ಒನ್ ಲವ್ಸ್ ಬಿ ಇಟ್ ಎ ಸ್ಮಾಲ್ ಕಿಡ್ ಆ್ಯಂಡ್ ಅಡಲ್ಟ್ ಆರ್ ಆ್ಯನ್ ಎಲ್ಡರ್ಲಿ ಪರ್ಸನ್ ಒಂದು ಸಣ್ಣ ಮಗುವಾಗಲಿ ಒಬ್ಬ ವಯಸ್ಕನಾಗಲಿ ಅಥವಾ ಒಬ್ಬ ಹಿರಿಯ ವ್ಯಕ್ತಿಯಾಗಲಿ ಬಹುತೇಕವಾಗಿ ಪ್ರತಿಯೊಬ್ಬನು ಮಳೆಯ ದಿನವನ್ನು ಪ್ರೀತಿಸುತ್ತಾನೆ ಅಥವಾ ಪ್ರತಿಯೊಬ್ಬನು ಪ್ರೀತಿಸುವ ದಿನ ಮಳೆಯ ದಿನವಾಗಿರುತ್ತದೆ ಓಕೆ ನಾ ಬ್ರಾಕೆಟಲ್ಲಿ ಬರೆದಿರೋದು ನಿಮ್ಮ ಅನುಕೂಲತೆಗೆ ಆಪ್ಷನ್ ಎಕ್ಸಾಮ್ನಲ್ಲಿ ಒಂದೇ ಬರೆಯುವಂಥದ್ದು ಇಲ್ಲಿ ಬೇಕಂತ ಹೆಚ್ಚಿಗೆ ವೊಕ್ಯಾಬ್ರಿ ಕೊಟ್ಟಿದ್ದೀನಿ ದಿಸ್ ಇಸ್ ದ ಫಸ್ಟ್ ಸೆಂಟೆನ್ಸ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ವೆರಿ ಸಿಂಪಲ್ ರೇನ್ಸ್ ಆರ್ ಅವೇಟೆಡ್ ಆಲ್ ಇಯರ್ ಲಾಂಗ್ ಓಕೆ ಆರ್ ಅವೇಟೆಡ್ ಇರೋದ್ರಿಂದ ಓಕೆ ದಿಸ್ ಈಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ
ಓಕೆ. ಹೀಗಾಗಿ ಬಿ ಪ್ಲಸ್ ಡೂ ರೂಪ ಆ ಕ್ರಿಯಾಪದ, ಆ ವೇಟ್ ಒಂದು ಕ್ರಿಯಾಪದ, ಎದರಿಂದ ಕೊನೆಗೊಳ್ಳಬೇಕು, ಯಾವ ಹೆಲ್ಪಿಂಗ್ ವರ್ಬ್ದಿಂದ ಆರಂಭವಾಗಿದೆ ಅದರಿಂದ ಕೊನೆಗೊಳ್ಳಬೇಕು. ಟೆನ್ಸ್ ಆರ್ ಯಾವ ಟೆನ್ಸ್ ಸ್ನೇಹಿತರೆ? ಪ್ರೆಸೆಂಟ್ ಟೆನ್ಸ್. ಓಕೆ, ಹೀಗಾಗಿ ಮಳೆಗಳು ಅವೇಟ್ ಅಂದರೆ ಕಾಯು. ಓಕೆ, ರೇನ್ಸ್ ಆರ್ ಅವೇಟೆಡ್ ಆಲ್ ಇಯರ್ ಲಾಂಗ್. ವೆರಿ ಸಿಂಪಲ್, ಆಲ್ ಇಯರ್ ಲಾಂಗ್, ವರ್ಷದುದ್ದಕ್ಕೂ, ವರ್ಷವಿಡೀ. ನೋಡಿ ಎಷ್ಟು ಸಿಂಪಲ್ ಇದೆ. ಓಕೆ, ಮಳೆಗಳು ಕಾಯಲ್ಪಡುತ್ತವೆ. ಓಕೆ, ವರ್ಷದುದ್ದಕ್ಕೂ. ಓಕೆ, ದಿಸ್ ಇಸ್ ಅ ಸಿಂಪಲ್ ಸೆಂಟೆನ್ಸ್. ಸೊ ಇದನ್ನು ಬರೆದಾಗ ಮಳೆಗಳು ವರ್ಷದುದ್ದಕ್ಕೂ ಕಾಯಲ್ಪಡುತ್ತವೆ. ಓಕೆ, ಈ ರೀತಿ ಬರೀಬೋದು. ಇನ್ನೊಂಥರ ಅದೇ ಟೆನ್ಸ್, ಪ್ರೆಸೆಂಟ್ ಟೆನ್ಸ್. ಯಾವ ಟೆನ್ಸು? ಪ್ರೆಸೆಂಟ್ ಟೆನ್ಸು. ಮಳೆಗಳನ್ನು ನಾವು ವರ್ಷದುದ್ದಕ್ಕೂ ಕಾಯುತ್ತೇವೆ ಅಂದ್ರೂ ತಪ್ಪಲ್ಲ. ಆದರೆ ಇಲ್ಲಿ ಹಂಗೇ ಕೊಟ್ಟದ್ರಿಂದ ಆದಷ್ಟು ಅವರು ಕೊಟ್ಟಿರೋ ಕ್ರಮಾಂಕದಲ್ಲಿನೇ, ಶೈಲಿಯಲ್ಲಿ ಅದೇ ಅರ್ಥ ಬರೋ ಹಂಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಆಯಿತು. ಓಕೆ, ಇನ್ನೊಂದು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್, ಪದದಿಂದ ಪದ ಸಂಪತ್, ಪದದಿಂದ ಪದ ಭಾಷಾಂತರ ಆಗೋದಿಲ್ಲ. ಸಾಂದರ್ಭಿಕವಾಗಿ ನಾವು ಅರ್ಥ ಮಾಡಬೇಕಾಗತ್ತೆ. ಎನಿವೆ, ಇಂಪಾರ್ಟೆಂಟ್ ಪದಗಳನ್ನು ಓಕೆ, ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಆರ್ ಅವೇಟೆಡ್ ಡೆಫಿನೆಟ್ಲಿ ದ ಗುಡ್ ವರ್ಡ್. ಓಕೆ, ದೇ ಲುಕ್ ಫಾರ್ ದಿಸ್ ಮೀನಿಂಗ್, ಕಾಯಲ್ಪಡು. ಓಕೆ, ಸೊ ಮಳೆಗಳು ವರ್ಷದಕ್ಕೂ ಕಾಯಲ್ಪಡುತ್ತವೆ. ಎಲ್ಲಾದಮೇಲೆ ಸ್ಟಡಿ ಮಾಡಬೇಕಾದ್ರೆ ಇನ್ನೊಮ್ಮೆ ಓದ್ಕೊಳ್ಳಿ, ರೇನ್ಸ್ ಆರ್ ಅವೇಟೆಡ್ ಆಲ್ ಇಯರ್ ಲಾಂಗ್, ಮಳೆಗಳು ವರ್ಷದಕ್ಕೂ ಕಾಯಲ್ಪಡುತ್ತವೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಗಾಡ್ ಶವರ್ಸ್ ಹೀಸ್ ಬ್ಲೆಸ್ಸಿಂಗ್ಸ್ ಆನ್ ಅರ್ಥ್ ಕಾಮಾ ಇನ್ ದ ಫಾರ್ಮ್ ಆಫ್ ರೇನ್ ಆ್ಯಂಡ್ ಫಿಲ್ಸ್ ಎವ್ರಿ ಒನ್ ವಿತ್ ಜಾಯ್. ಓಕೆ, ಎಸ್, ಗಾಡ್ ಶವರ್ಸ್ His blessings on earth, okay, in the form of rain. And again, ಇದು conjunction, ಸಂಯೋಜನಾವ್ಯಯ, ಎರಡು ವಾಕ್ಯಗಳನ್ನು ಕೂಡಿಸುವಂಥದ್ದು. Fills everyone with joy, okay, yes. God showers, okay, my dear friends, shower ಅಂದರೆ ಸುರಿಸು. Okay, ಹೀಗಾಗಿ God, he, she, it, I, they, you, we, ದಲ್ಲಿ ಅದರಲ್ಲಿ ಬರ್ತಾರೆ ಹೀ. ಹೀಗಾಗಿ ಹೀ ಇದ್ದಾಗ ಎಸ್ ಇದ್ದಾಗ ಯಾವ ಟೆನ್ಸು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೀಗಾಗಿ ಕೊನೆಗೆ ತಕಾರ ಬರಬೇಕು. ಓಕೆ, ಸೊ ದೇವರು ಸುರಿಸುತ್ತಾನೆ. ಹೀಸ್ ಬ್ಲೆಸ್ಸಿಂಗ್ಸ್, ಅವನ ಆಶೀರ್ವಾದಗಳನ್ನು, ಅನುಗ್ರಹಗಳನ್ನು, ಹರಸುವಿಕೆಗಳನ್ನು. ಓಕೆ, ಆನ್ ಅರ್ತ್. ನೋಡಿ, ಡಿವೈಡ್ ಮಾಡಿನೇ ಹೇಳ್ಕೊಡ್ತಾ ಇರ್ತೀನಿ, ಸಿಂಪಲ್. ಇದು ನಿಮ್ಮ ಎಕ್ಸ್ಪರ್ಟೈಸ್ ಆದಂಗೆ, ನೀವು ಎಕ್ಸ್ಪರ್ಟ್ ಆದಂಗೆ ಇದು ಡೆಫಿನೆಟ್ಲಿ ಬಂದೇ ಬರುತ್ತೆ. ಆನ್ ಅರ್ತ್, ಭೂಮಿಯ ಮೇಲೆ. ಓಕೆ, ಇನ್ ದ ಫಾರ್ಮ್ ಆಫ್ ರೇನ್, ಫಾರ್ಮ್ ಅಂತಂದ್ರೆ ರೂಪ, ಆಫ್ ಮುಂದೆ ಏನು ಬರಿತೀವಿ ಅದರ, ಆಫ್ ಏನರ್ಥ? ನ ರ ದ ಯ ಲ ಪ್ರಿಪೋಸಿಷನ್, ಮಳೆಯ ರೂಪದಲ್ಲಿ. ಯಾಕೆ ಅಲ್ಲಿ? ಬಿಕಾಸ್ ಪ್ರಿಪೋಸಿಷನ್ ಇನ್, ಇನ್ ದ ಫಾರ್ಮ್ ಆಫ್ ರೇನ್, ಮಳೆಯ ರೂಪದಲ್ಲಿ. ಆ್ಯಂಡ್ ಮತ್ತು ಫಿಲ್ಸ್, ಅಗೇನ್ ಫಿಲ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್. ಯಾಕೆ? ಎಂಡ್ ವಿತ್ ಎಸ್ ಇದೆ. ಗಾಡ್ ಫಿಲ್ಸ್, ಅಗೇನ್ ಗಾಡ್ ಎದರಲ್ಲಿ ಬರ್ತಾನೆ? ಹೀ. ಹೀ ಮುಂದೆ ಎಸ್ ಇದ್ದಾಗ ಸಿಂಪಲ್ ಪ್ರೆಸೆಂಟೆನ್ಸ್ ತಕಾರ ಬರುತ್ತೆ. ತುಂಬಿಸುತ್ತಾನೆ, ತುಂಬುತ್ತಾನೆ, ಎಟ್ಸೆಟ್ರಾ. ಎವ್ರಿ ಒನ್, ಪ್ರತಿಯೊಬ್ಬರನ್ನು, ವಿತ್ ಜಾಯ್, ಎದರೊಂದಿಗೆ, ವಿತ್ ಅಂದರೆ ಒಂದಿಗೆ, ಅದರ ಜೊತೆಗೆ. ಜಾಯ್ ಅಂದರೆ ಸಂತೋಷ, ಆನಂದ. ಓಕೆ, ಸೊ ಇದೇ ರೀತಿ ನಮಗೆ ಈಗ ವೊಕ್ಯಾಬರಿ ಗೊತ್ತಾಯಿತು. ಅದೇ ಕ್ರಮಾಂಕದಲ್ಲಿ ನಾವು ಮೊದಲು ಟ್ರಾನ್ಸ್ಲೇಟ್ ಮಾಡೋಣ. ದೇವರು ಸುರಿಸುತ್ತಾನೆ ಅವನ ಆಶೀರ್ವಾದಗಳನ್ನು ಭೂಮಿಯ ಮೇಲೆ ಮಳೆಯ ರೂಪದಲ್ಲಿ, ಮತ್ತು ತುಂಬಿಸುತ್ತಾನೆ ಪ್ರತಿಯೊಬ್ಬನನ್ನು ಖುಷಿಯೊಂದಿಗೆ, ಸಂತೋಷದೊಂದಿಗೆ, ಆನಂದದೊಂದಿಗೆ. ನೋಡಿ, ಈ ರೀತಿ ಮಾಡಿದಾಗ ಆಲ್ಮೋಸ್ಟ್ ಎವ್ರಿ ಟ್ರಾನ್ಸ್ಲೇಷನ್ ಯು ನೇ ಯು ನೋ ನೋ. ಓಕೆ, ನಿಮಗೆ ಆಲ್ರೆಡಿ ತಿಳಿದಿದೆ. ಈಗ ಕೊನೆಯ ಸ್ಟೆಪ್ಪು, ಹೆಜ್ಜೆ, ಅದನ್ನು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಬರೆಯುವಂಥದ್ದು. ಏನು? ಎಸ್, ದೇವರು ತನ್ನ ಆಶೀರ್ವಾದಗಳನ್ನು ಭೂಮಿಯ ಮೇಲೆ ಮಳೆಯ ರೂಪದಲ್ಲಿ ಸುರಿಸುತ್ತಾನೆ, ಮತ್ತು ಪ್ರತಿಯೊಬ್ಬನನ್ನು ಆನಂದದಿಂದ, ಸಂತೋಷದಿಂದ, ಸಂತಸದಿಂದ ತುಂಬಿಸುತ್ತಾನೆ. ಓಕೆ, ದಿಸ್ ಈಸ್ ಅ ಟ್ರಾನ್ಸ್ಲೇಷನ್. ರಿಪೀಟ್, ಗಾಡ್ ಶವರ್ಸ್ ಹೀಸ್ ಬ್ಲೆಸ್ಸಿಂಗ್ಸ್ ಆನ್ ಅರ್ಥ್ ಇನ್ ದ ಫಾರ್ಮ್ ಆಫ್ ರೇನ್ ಆ್ಯಂಡ್ ಫಿಲ್ಸ್ ಎವ್ರಿ ಒನ್ ವಿತ್ ಜಾಯ್. ಓಕೆ, ದೇವರು ಅವನ ಆಶೀರ್ವಾದಗಳನ್ನು ಭೂಮಿಯ ಮೇಲೆ ಮಳೆಯ ರೂಪದಲ್ಲಿ ಸುರಿಸುತ್ತಾನೆ, ಸಿಂಪಲ್ ಪ್ರೆಸೆಂಟೆನ್ಸ್, ಮತ್ತು ಪ್ರತಿಯೊಬ್ಬರನ್ನು ಸಂತಸದಿಂದ ತುಂಬಿಸುತ್ತಾನೆ, ಸಿಂಪಲ್ ಪ್ರೆಸೆಂಟೆನ್ಸ್. ಓಕೆ, ಸೊ ಎನಿವೆ, ನಿಮಗೆ ರಿಪೀಟ್ ಮಾಡಬೇಕಂತ ನಿಮ್ಮ ಲಾಭಕ್ಕಾಗಿ ನಾಲ್ಕು ತರಹದ ಟೆನ್ಸು, ಓಕೆ, ನಾಲ್ಕು ತರಹದ ಟೈಪ್ಸು, ಮೂರು ಟೆನ್ಸ್ಗಳಲ್ಲಿ ಹೇಳ್ತೀನಿ. ಶವರ್ಸ್, ಗಾಡ್ ಶವರ್ಸ್,
God is showering. God has showered. God has been showering. ಮೊದಲು ಇಂಗ್ಲಿಷ್ ಹೇಳ್ತೀನಿ ಆಮೇಲೆ ಕನ್ನಡ ಸ್ವಲ್ಪ ನಿಮಗೆ ರಿಪೀಟ್ ಆಗುತ್ತೆ. God showered. God was showering. God had showered. God had been showering. God will shower. God will be showering. God will have showered. God will have been showering. ಒಂದೇ ಟೆನ್ಸ್ಗೆ ಟ್ರಾನ್ಸ್ಲೇಟ್ ಮಾಡಿ ಆದರೆ 12 ಟೆನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮುಂದೆ ಮಾಡೆಲ್ ಆಕ್ಸರಿ. ಗಾಡ್ ಕ್ಯಾನ್ ಶವರ್, ಗಾಡ್ ಮೇ ಶವರ್, ಗಾಡ್ ಮಸ್ಟ್ ಶವರ್, ಗಾಡ್ ಶುಡ್ ಟವರ್. ನೋಡಿ, ಸೊ ಈ ಹಿಂದೆ ನಾನು ಮಾಡೆಲ್ ಆಕ್ಸರಿ ಕಲಿಸಿದ್ದೀನಿ. ಎಲ್ಲವುಗಳನ್ನ ನೀವು ಮಾಡ್ಕೊಂಡ್ಬಿಟ್ರೆ ಈ ಒಂದೇ ಥರದ ವಾಕ್ಯವನ್ನು ಹಲವಾರು ರೀತಿನೂ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ಸುರಿಸುತ್ತಾನೆ, ಸುರಿಸುತ್ತಿದ್ದಾನೆ, ಸುರಿಸಿದ್ದಾನೆ, ಸುರಿಸುತ್ತಾ ಇದ್ದಾನೆ ಅವನ ಆಶೀರ್ವಾದಗಳನ್ನು. ಪಾಸ್ಟ್ ಟೆನ್ಸ್ ಸ್ನೇಹಿತರೆ, ಸುರಿಸಿದ ಅಥವಾ ಸುರಿಸಿದನು, ಸುರಿಸುತ್ತಿದ್ದ, ಸುರಿಸಿದ್ದ, ಸುರಿಸುತ್ತಾ ಇದ್ದ ಅಥವಾ ಇದ್ದನು. ಫ್ಯೂಚರ್ ಟೆನ್ಸ್ ವಕಾರ, ಸುರಿಸುವನು, ಸುರಿಸುತ್ತಿರುವನು, ಸುರಿಸಿರುವನು, ಸುರಿಸುತ್ತಾ ಇರುವನು. ಇನ್ನು ಕ್ಯಾನ್ ಇದ್ದಾಗ ಸುರಿಸಬಲ್ಲ, ಮಸ್ಟ್ ಇದ್ದಾಗ ಸುರಿಸಲೇಬೇಕು, ಶುಡ್ ಸುರಿಸಬೇಕು. ಓಕೆ, ಮೇ ಶವರ್ ಸುರಿಸಬಹುದು. ಓಕೆ, ದಿಸ್ ಈಸ್ ದ ವೇ ಯು ಹ್ಯಾವ್ ಟು ಸ್ಟಡಿ ಎಲ್ಲ. ಓಕೆ, ಅಟ್ ಲೀಸ್ಟ್ ಕ್ಯಾನ್, ಕುಡ್, ಮೇ, ಮೈಟ್. ಓಕೆ, ಮಸ್ಟ್, ಶುಡ್, ನಾವಿಷ್ಟು ಮಾಡೆಲ್ ಆಕ್ಸರಿ ಯೂಸ್ ಮಾಡಿ ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಓಕೆ ಎಕ್ಸಾಮ್ದಲ್ಲಿ ಆ ಥರ ಬಂದರೆ ಈಸಿಯಾಗಿ ಮಾಡ್ಬೋದು. ಓಕೆ ಮೈ ಡಿಯರ್ ಫ್ರೆಂಡ್, ಈ ರೀತಿ ಪ್ರತಿಯೊಂದು ವಾಕ್ಯದ ಹಿಂದೆ ಓಕೆ ಈ ರೀತಿ ಅನಾಲಿಸಿಸನ್ನು ನೀವು ಸಹಿತ ಪ್ರಾಕ್ಟೀಸ್ ಮಾಡಿ. ರೈಟ್, ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ಎ ಬೆಸ್ಟ್ ಟ್ರಾನ್ಸ್ಲೇಷನ್ ಇನ್ ದ ಎಕ್ಸಾಮಿನೇಷನ್. ಎಸ್, ಫೋರ್ತ್ ಸೆಂಟೆನ್ಸ್ ಆಫ್ ದ್ಯಾಟ್ ಪ್ಯಾರಾಗ್ರಾಫ್ ಆಫ್ ಕೆ ಎಸ್ ಆರ್ ಪಿ ಎಕ್ಸಾಮಿನೇಷನ್. ಇಟ್ ಈಸ್ ಬ್ಯೂಟಿಫುಲ್ ಟು ಸೇ ಸಿ ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಡ್ರಂಚ್ಡ್ ಇನ್ ರೈನ್ ಅಪಿಯರಿಂಗ್ ಗ್ರೀನರ್ ಆ್ಯಂಡ್ ಬ್ರೈಟರ್. ಓಕೆ, ಸೊ ಕಂಪ್ಯಾರಿಸನ್ ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, ಎಸ್, ಇಟ್ ಈಸ್ ಬ್ಯೂಟಿಫುಲ್ ಟು ಸೀ ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಡ್ರಂಚ್ಡ್ ಇನ್ ರೈನ್ ಅಪಿಯರಿಂಗ್ ಗ್ರೀನರ್ ಆ್ಯಂಡ್ ಬ್ರೈಟರ್. ಇಟ್ ಈಸ್ ಬ್ಯೂಟಿಫುಲ್, ಈಸ್ ಇರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿ ರೂಪ. ಇದು ಸುಂದರವಾಗಿರುತ್ತದೆ. ಏನು? ಟು ಸಿ, ನೋಡಲು. ಸಿ ಎಸ್ ಇ ಸಿ ಅಂದರೆ ನೋಡು, ಎಸ್ ಇ ಎ ಸಿ ಅಂದರೆ ಸಮುದ್ರ. ಇದು ಮೈ ಡಿಯರ್ ಫ್ರೆಂಡ್ಸ್ ಹೋಮೋಫೋನ್ದಲ್ಲಿ ಬರುತ್ತೆ. ಒಂದೇ ಉಚ್ಚಾರ, ಸ್ಪೇಲಿಂಗ್ ಮತ್ತು ಅರ್ಥ ಬೇರೆ ಬೇರೆ. ಓಕೆ, ಇಲ್ಲಿ ನೋಡುವುದು ದ ಟ್ರೀಸ್ ಮರಗಳು ಮತ್ತು ಪ್ಲಾಂಟ್ಸ್ ಸಸ್ಯಗಳು ಡ್ರೆಂಚ್ಡ್ ಒದ್ದೆಯಾಗಿರುವಂಥದ್ದು, ಒದ್ದೆಯಾಗಿರುವಂಥದ್ದು. ಇನ್ ರೇನ್ ಮಳೆಯಲ್ಲಿ ಒದ್ದೆಯಾಗಿರುವಂಥ ನೋಡುವುದು. ಅಪಿಯರಿಂಗ್ ಕಾಣಿಸು, ಹೌದಾ? ಗ್ರೀನರ್ ಗ್ರೀನ್, ಗ್ರೀನರ್ ಗ್ರೀನೆಸ್ಟ್, ಬ್ರೈಟ್ ಬ್ರೈಟರ್ ಬ್ರೈಟೆಸ್ಟ್. ಹೀಗಾಗಿ ಗ್ರೀನ್ ಅಂದರೆ ಹಸಿರು, ಗ್ರೀನರ್ ಸ್ವಲ್ಪ ಹೆಚ್ಚು ಹಸಿರು. ಓಕೆ, ಬ್ರೈಟರ್ ಪ್ರಕಾಶ, ಬ್ರೈಟ್ ಪ್ರಕಾಶ, ಬ್ರೈಟರ್ ಹೆಚ್ಚು ಪ್ರಕಾಶ. ರೈಟ್, ಈಗ ಇದು ಸುಂದರವಾಗಿರುತ್ತದೆ. ಏನು ಇದೆಲ್ಲ ಮುಂದಿರೋದು? ಓಕೆ, ನೋಡಲು. ಏನನ್ನು ನೋಡಲು? ಮರಗಳು ಮತ್ತು ಸಸ್ಯಗಳು ನೀರಿನಲ್ಲಿ ಒದ್ದೆಯಾಗಿ ಕಾಣುವಂಥದ್ದು. ಏನು ಕಾಣುವಂಥದ್ದು? ಹೆಚ್ಚು ಹಸಿರು ಮತ್ತು ಹೆಚ್ಚು ಪ್ರಕಾಶಮಾನ ಕಾಣುವುದು. ಅದು ನೋಡುವುದೇ ಒಂದು ಸುಂದರ. ಓಕೆ, ಸೊ ಎಲ್ಲ ಸೇರಿ, ಎಸ್ ಮೈ ಡಿಯರ್ ಫ್ರೆಂಡ್ಸ್, ಹಾಂ, ಗಿಡಗಳು ಮತ್ತು ಸಸ್ಯಗಳು ನೀರಿನಲ್ಲಿ ಒದ್ದೆಯಾಗಿ ಹೆಚ್ಚು ಹಸಿರು ಮತ್ತು ಹೆಚ್ಚು ಪ್ರಕಾಶಮಾನವನ್ನಾಗಿ ಕಾಣುವುದು ಸುಂದರವಾಗಿರುತ್ತದೆ. ಓಕೆ, ಸೊ ವಾಟ್ ಎವರ್ ವಿ ಆರ್ ಪ್ರಾಕ್ಟಿಕಲಿ ಡೂಯಿಂಗ್ ಇಟ್, ಓಕೆ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಎಲ್ಲ ಸೇರಿ, ಎಸ್, ಒನ್ಸ್ ಅಗೇನ್ ರಿವಿಷನ್, ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಒನ್ಸ್ ಅಗೇನ್ ಹ್ಯಾವ್ ದ ರಿವಿಷನ್. ಇಟ್ ಈಸ್ ಬ್ಯೂಟಿಫುಲ್ ಟು ಸಿ ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಡ್ರಂಚ್ಡ್ ಇನ್ ರೈನ್ ಅಪಿಯರಿಂಗ್ ಗ್ರೀನರ್ ಆ್ಯಂಡ್ ಬ್ರೈಟರ್. ಗಿಡಗಳು ಮತ್ತು ಸಸ್ಯಗಳು ಮಳೆಯಲ್ಲಿ ಒದ್ದೆಯಾಗಿ ಹೆಚ್ಚು ಹಸಿರು ಮತ್ತು ಹೆಚ್ಚು ಪ್ರಕಾಶಮಾನವಾಗಿ ಕಾಣುವುದನ್ನು ನೋಡುವುದೇ, ಓಕೆ, ಒಂದು ಸುಂದರ ಅಥವಾ ಸುಂದರವಾಗಿರುತ್ತದೆ ಅಥವಾ ಸುಂದರವಾಗಿದೆ. ಓಕೆ, ಅದೇ ಇಲ್ಲಿ ಈಸ್ ಇಂಡಿಕೇಟ್ ಮಾಡುವಂಥದ್ದು. ಓಕೆ, ಸೊ ಅರ್ಧ ಅಂದರೆ ದಿಸ್ ಈಸ್ ವಾಟ್ ಇಟ್ ಈಸ್. ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್, ಐದನೇ ವಾಕ್ಯ, ದ ಕ್ಲೌಡ್ಸ್ ಇನ್ ದ ಸ್ಕೈ ಕವರ್ ದ ಸನ್ ಆ್ಯಂಡ್ ಗಿವ್ ರಿಲೀಫ್ ಫ್ರಮ್ ದ ಸ್ಕಾರ್ಚಿಂಗ್ heat on the rainy day. The clouds in the sky cover the sun and give relief from the scorching heat on the rainy day. ಇರ್ತಿ ಡಿವೈಡ್ ಮಾಡ್ಕೊಳ್ಳಿ. ರೈಟ್, ಎಸ್, ದ ಕ್ಲೌಡ್ಸ್ ಇನ್ ದ ಸ್ಕೈ, ಕ್ಲೌಡ್ಸ್ ಅಂದರೆ ಮೋಡಗಳು, ಇನ್ ದ ಸ್ಕೈ ಆಕಾಶದಲ್ಲಿನ ಮೋಡಗಳು. ಎಸ್, ಕವರ್ ದ ಸನ್, ಅಗೇನ್ ಎಸ್ ಓ ಎನ್ ಸನ್ ಅಂದರೆ ಮಗ, ಎಸ್ ಯು ಎನ್ ಸನ್ ಅಂದರೆ ಸೂರ್ಯ, ಹೋಮೋಫೋನ್ ಬರುತ್ತೆ. ಓಕೆ,
ಕವರ್ ನೋಡಿ, ಕವರ್ಗೂ ಎರಡು ಮೂರು ಅರ್ಥ. ಓಕೆ, ಗಿಫ್ಟನ್ನು ಮದುವೆಗೆ ಹೋದಾಗ ನಮ್ಮ ಗಿಫ್ಟನ್ನು ಪ್ರೆಸೆಂಟೇಷನನ್ನು ಹಣವನ್ನು ಗಿಫ್ಟ್ ರೂಪದ ಕವರ್ ಹಾಕಿಕೊಡು ಒಂದು. ಓಕೆ, ಬಟ್ ಇಲ್ಲಿ ಕವರ್ ಅಂದರೆ ಮರೆ ಮಾಡು ಅಂತ ಆಯಿತು. ಇನ್ನೊಂದು ಹೊದಿಸು ಅಂತ ಆಗುತ್ತೆ. ಓಕೆ, ಸೊ ಒಂದೇ ಪದ ಇದು ಹುಮನಿಮ್ದಲ್ಲಿ ಬರುತ್ತೆ, ಸಾಕಷ್ಟು ಅರ್ಥಗಳಿರ್ತವೆ. ಇಲ್ಲಿ ಕವರ್ ಅಂದರೆ ಮರೆ ಮಾಡು ಅಂತ ಹೇಳ್ಬೋದು. ಆ್ಯಂಡ್ ಗೀವ್ ದ ರಿಲೀಫ್, ರಿಲೀಫ್ ಉಪಶಮನ, ಶಮನ. ಓಕೆ, ಗೀವ್ ರಿಲೀಫ್ ಫ್ರಾಮ್ ದಿಂದ, ಎದರಿಂದ? ಸ್ಕಾರ್ಚಿಂಗ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಉಷ್ಣ, ಹೀಟ್ ಆಗುವಂಥದ್ದು, ಶಾಖ ಅಂತ ಹೇಳ್ಬೋದು. ಓಕೆ, ಅಥವಾ ಸುಡುವ ಬಿಸಿ ಅಂತ ಹೇಳ್ಬೋದು. ಓಕೆ, ಈ ರೀತಿ ಹೀಟ್ ರಿಲೇಟೆಡ್, ಸ್ಕಾರ್ಚಿಂಗ್ ಹೀಟ್, ಸುಡುವ ಬಿಸಿಲು, ಅಥವಾ ಹಾಂ, ಸುಡುವ ಬಿಸಿಲು ಇಸ್ ಅ ಪರ್ಫೆಕ್ಟ್ ವರ್ಡ್. ಆನ್ ದ ರೇನಿ ಡೇ, ಯಾವತ್ತು? ಆನ್ ಮಳೆಯ ದಿನದಂದು. ಓಕೆ, ಸೊ ಎಲ್ಲ ಸೇರಿ ಕ್ಲೌಡ್ಸ್ ಇನ್ ದ ಸ್ಕೈ, ಆಕಾಶದಲ್ಲಿನ ಮೋಡಗಳು ಸೂರ್ಯನನ್ನು ಮರೆ ಮಾಡುತ್ತವೆ ಮತ್ತು ಶಮನವನ್ನು ನೀಡುತ್ತವೆ. ಎದರಿಂದ? ದಿಂದ, ಸ್ಕಾರ್ಚಿಂಗ್ ಈಟ್. ಓಕೆ, ಸುಡುವ ಬಿಸಿಯಿಂದ. ಆನ್ ದ ರೇನಿ ಡೇ, ಮಳೆಗಾಲದ ದಿನದಂದು. ಸೊ ಮಳೆಗಾಲದಿಂದ ಏನಾಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಓಕೆ, ಎಲ್ಲ ಸೇರಿ ಮೈ ಡಿಯರ್ ಫ್ರೆಂಡ್ಸ್, ಮಳೆಯ ದಿನದಂದು ಆಕಾಶದಲ್ಲಿನ ಮೋಡಗಳು ಸೂರ್ಯನನ್ನು ಮರೆ ಮಾಡಿ ಬರೆಯಲ್ಲ ಮರೆ ಮಾಡುತ್ತವೆ ಮತ್ತು ಸುಡುವ ಬಿಸಿಲಿನಿಂದ ಶಮನ ನೀಡುತ್ತವೆ. ಓಕೆ, ಐ ರಿಪೀಟ್, ದ ಕ್ಲೌಡ್ಸ್ ಇನ್ ದ ಸ್ಕೈ ಕವರ್ ದ ಸನ್ ಆ್ಯಂಡ್ ಗಿವ್ ರಿಲೀಫ್ ಫ್ರಾಮ್ ದ ಸ್ಕಾರ್ಚಿಂಗ್ ಹೀಟ್ ಆನ್ ದ ರೇನಿ ಡೇ. ಮಳೆಯ ದಿನದಂದು ಆಕಾಶದಲ್ಲಿನ ಮೋಡಗಳು ಸೂರ್ಯನನ್ನು ಮರೆ ಮಾಡುತ್ತವೆ ಮತ್ತು ಸುಡುವ ಬಿಸಿಯಿಂದ ಶಮನ ನೀಡುತ್ತವೆ. ಓಕೆ, ಸೊ ದಿಸ್ ಈಸ್ the fifth sentence of that paragraph. Now coming to the sixth sentence, the weather on this day is extremely pleasant, it fills our heart with a joyous feeling. Yes my dear friend, the weather, ili h illa, weather, wh use madidare weather, adu weather andre yaralli bondu anta, ili weather andre havamana. Weather on the day is extremely, ಎಕ್ಸ್ಟ್ರೀಮ್ಲಿ, ತೀವ್ರವಾಗಿ, ಹೆಚ್ಚಾಗಿ ಅಂತ ಅರ್ಥ, ಸಾಮಾನ್ಯದಕ್ಕಿಂತ ಹೆಚ್ಚು. ಪ್ಲೀಸೆಂಟ್ ಅಂದರೆ ಆಹ್ಲಾದಕರ, ಹಿತಕರ, ಮನೋಹರ, ಎಟ್ಸೆಟ್ರಾ. ಡಿಕ್ಷನರಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ, ರೈಟ್. ಫಿಲ್ಸ್, ಅಗೇನ್ ಇಟ್ ಫಿಲ್ಸ್ ಇರೋದ್ರಿಂದ, ಯಾವ ಟೆನ್ಸು? ವರ್ಗ್ ಮುಂದೆ ಎಸ್ ಇ ಎಸ್ ಐ ಎಸ್ ಬಂದಾಗ ಹೀ ಶಿ ಇಟ್, ಮುಂದೆ ವರ್ ಮುಂದೆ ಎಸ್ 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 ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತುಂಬುತ್ತದೆ. ಈಗ ತಾನೇ ನೋಡಿದ್ದೀವಿ, ಅವರ್ ಹಾರ್ಟ್, ನಮ್ಮ ಹೃದಯವನ್ನು ವಿತ್ ಒಂದಿಗೆ, ಎದರೊಂದಿಗೆ? ಎ ಜೋಯಸ್, ಆನಂದಮಯ, ಖುಷಿಯಾಗುವಂಥದ್ದು, ಫೀಲಿಂಗ್, ಭಾವನೆ. ಓಕೆ, ಸೊ ಎಲ್ಲ ಸೇರಿ ಮಾಡಿ ಫ್ರೆಂಡ್ಸ್, ದ ವೆದರ್ ಆನ್ ದಿಸ್ ಡೇ, ಆ ದಿನದಂದು ಹವಾಮಾನವು ಇರುತ್ತದೆ ಅಥವಾ ಇದೆ. ಓಕೆ, ಎಕ್ಸ್ಟ್ರೀಮ್ಲಿ ಪ್ಲೀಸೆಂಟ್, ಹೆಚ್ಚಾಗಿ, ತೀವ್ರ ಆಗಿ, ಆಹ್ಲಾದಕರವಾಗಿರುತ್ತದೆ. ಇಲ್ಲಿ ತೀವ್ರಕ್ಕಿಂತ ಬೆಟರ್ ಯೂಸ್ ದ ವರ್ಡ್ ಹೆಚ್ಚು. ಓಕೆ, ಇಟ್ ಫಿಲ್ಸ್, ಅದು ತುಂಬಿಸುತ್ತದೆ ನಮ್ಮ ಹೃದಯವನ್ನು ವಿತ್, ಎದರೊಂದಿಗೆ? ಒಂದು ಸಂತೋಷದ ಅಥವಾ ವಾಟ್, ಉಲ್ಲಾಸದ, ಎಸ್, ಉಲ್ಲಾಸದ ಭಾವನೆಯೊಂದಿಗೆ ಅಂತ ಹೇಳ್ಬೋದು. ಎಲ್ಲ ಸೇರಿ, ಎಸ್, ಅಗೇನ್ ರಿಪೀಟ್, ದ ವೆದರ್ ಆನ್ ದಿಸ್ ಡೇ ಈಸ್ ಎಕ್ಸ್ಟ್ರೀಮ್ಲಿ ಪ್ಲೀಸೆಂಟ್, ಇಟ್ ಫಿಲ್ಸ್ ಅವರ್ ಹಾರ್ಟ್ ವಿತ್ ಎ ಜಾಯಸ್ ಫೀಲಿಂಗ್. ಎಸ್, ಆ ದಿನದಂದು ಹವಾಮಾನವು ತೀವ್ರವಾಗಿ ಅಥವಾ ಹೆಚ್ಚವಾಗಿ, ಬಹಳವಾಗಿ, ಓಕೆ, ಆಹ್ಲಾದಕರವಾಗಿರುತ್ತದೆ ಅಥವಾ ಮನೋಹರವಾಗಿರುತ್ತದೆ ಮತ್ತು ನಮ್ಮ ಹೃದಯವನ್ನು ಉಲ್ಲಾಸದ ಭಾವನೆಗಳೊಂದಿಗೆ ತುಂಬುತ್ತದೆ. ಓಕೆ, ಸೊ ಈ ಆರು ವಾಕ್ಯಗಳನ್ನು ಒಟ್ಟಿಗೆ ಬರೆದಾಗ ಈ ಪ್ಯಾರಾಗ್ರಾಫ್ ಆಗುತ್ತೆ. ದಿಸ್ ಈಸ್ ದ ಪ್ಯಾರಾಗ್ರಾಫ್ ದ್ಯಾಟ್ ವಿ ಹ್ಯಾವ್ ಟು ರೈಟ್, ಓಕೆ, ಇನ್ ದ ಎಕ್ಸಾಮಿನೇಷನ್. ಒಂದು ಸಣ್ಣ ಮಗುವಾಗಲಿ, ಓದ್ಕೊಳ್ಳಿ ಸ್ನೇಹಿತರೆ, ಭಾಳ ಖುಷಿಯಾಗುತ್ತೆ. ಏನಾದರೂ ಅಲ್ಪ ಸ್ವಲ್ಪ ಕರೆಕ್ಷನ್ ಇದ್ರೆ ಮಾಡ್ಕೋಬಹುದು. ಒಬ್ಬ ಒಂದು ಸಣ್ಣ ಮಗುವಾಗಲಿ, ಒಬ್ಬ ವಯಸ್ಕನಾಗಲಿ ಅಥವಾ ಒಬ್ಬ ಹಿರಿಯ ವ್ಯಕ್ತಿ ಆಗಲಿ, ಬಹುತೇಕವಾಗಿ ಪ್ರತಿಯೊಬ್ಬನು ಮಳೆಯ ದಿನವನ್ನು ಪ್ರೀತಿಸುತ್ತಾನೆ. ಮಳೆಗಳು ವರ್ಷದ್ದಕ್ಕೂ ಕಾಯಲ್ಪಡುತ್ತವೆ. ದೇವರು ಅವನ ಆಶೀರ್ವಾದಗಳನ್ನು ಭೂಮಿಯ ಮೇಲೆ ಮಳೆಯ ರೂಪದಲ್ಲಿ ಸುರಿಸುತ್ತಾನೆ ಮತ್ತು ಪ್ರತಿಯೊಬ್ಬರನ್ನು ಸಂತಸದಿಂದ ತುಂಬಿಸುತ್ತಾನೆ. ಗಿಡಗಳು ಮತ್ತು ಸಸ್ಯಗಳು ಮಳೆಯಲ್ಲಿ ಒದ್ದೆಯಾಗಿ ಹೆಚ್ಚು ಹಸಿರು ಮತ್ತು ಹೆಚ್ಚು ಪ್ರಕಾಶಮಾನವಾಗಿ ಕಾಣುವುದನ್ನು ನೋಡುವುದು ಸುಂದರ ಅಥವಾ ಸುಂದರವಾಗಿರುತ್ತದೆ. ಮಳೆಯ ದಿನದಂದು ಆಕಾಶದಲ್ಲಿನ ಮೋಡಗಳು ಸೂರ್ಯನನ್ನು ಮರೆ ಮಾಡುತ್ತವೆ ಮತ್ತು ಸುಡುವ ಬಿಸಿಯಿಂದ ಶಮನ ನೀಡುತ್ತವೆ. ಈ ದಿನದಂದು ಹವಾಮಾನವು ಬಹಳ ಆಹ್ಲಾದಕರವಾಗಿರುತ್ತದೆ ಮತ್ತು ನಮ್ಮ ಹೃದಯವನ್ನು ಉಲ್ಲಾಸದ ಭಾವನೆಗಳೊಂದಿಗೆ ತುಂಬುತ್ತದೆ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ಓಕೆ, ಸೊ ಬರೀಬೇಕಾದರೆ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆದರೆ ಆ ಒಂದು ಮಿಸ್ಟೇಕ್ ಆಗುವ ವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕಂದ್ರೆ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡುವಂಥದ್ದು, ವೆದರ್ ಫಾರ್ ಯು ಆರ್ ಮೀ. ಓಕೆ, ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಬಿ ಆಲ್ವೇಸ್ ಪಾಸಿಟಿವ್. ಓಕೆ, ಸೊ ದ್ಯಾಟ್ ಐ ಕ್ಯಾನ್ ಡೂ ಇಟ್. ಓಕೆ, ಈ ರೀತಿ ಮಾಡ್ತಾ ಇರಿ ಸ್ನೇಹಿತರೆ, ರೈಟ್.
ಇನ್ನ ವೆರಿ ಇಂಪಾರ್ಟೆಂಟ್ ಬರೀ ಬಿಟ್ಬಿಡೋದಲ್ಲ ಓಕೆ ನನ್ನ ಫೇವರೇಟ್ ನಾನು ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಕೊನೆ ಕ್ಲಾಸ್ವರೆಗೂ ಬಡಬಡಿಸ್ತಾ ಇರ್ತೀನಿ ವಾಟ್ ಇಸ್ ದ್ಯಾಟ್ ವೊಕ್ಯಾಬುಲರಿ ಈ ಪ್ಯಾಸೇಜಿಂದ ನಾವು ಏನು ಕಲ್ತೀವಿ ಲಿಸ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ವೊಕ್ಯಾಬರಿ ಬುಕ್ ಮಾಡಿ ಎರಡು ಭಾಗ ಮಾಡಿ ಕೆ ಟು ಇ ಟು ಕೆ ಡೈಲಿ ತುಂಬ್ತಾ ಇರಿ ಓದ್ತಾ ಇರಿ ಬರಿತಾ ಇರಿ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ್ಯಾವ ಕಲ್ತೀವಿ ಆಲ್ಮೋಸ್ಟ್ ಬಹುತೇಕವಾಗಿ ಬಹುಮಟ್ಟಿಗೆ ಸ್ಮಾಲ್ ಕಿಡ್ ಸಣ್ಣ ಮಗು ಅಡಲ್ಟ್ ವಯಸ್ಕ ಪ್ರಾಯಸ್ಥ ಪ್ರೌಢ ಮನುಷ್ಯ ಎಲ್ಡರ್ಲಿ ಪರ್ಸನ್ ಹಿರಿಯ ವ್ಯಕ್ತಿ ಅವೇಟ್ ಕಾಯು ಅಥವಾ ನಿರೀಕ್ಷಿಸು ಆಲ್ ಇಯರ್ ಲಾಂಗ್ ವರ್ಷವಿಡೀ ವರ್ಷದುದ್ದಕ್ಕೂ ಶವರ್ ಸುರಿಸು ಸಿಂಪಡಿಸು ನಾವು ಮನೆಯಲ್ಲಿ ಓಕೆ ಶವರ್ ಬಾತ್ ಅಂತ ಹೇಳ್ತೀವಿ ಅಲ್ಲಿ ಸಿಂಪಡಕ್ಕೆ ಅಂತ ಆಗತ್ತೆ ಓಕೆ ಸೊ ಬಟ್ ಇಲ್ಲಿ ಸುರಿಸು ಅಂತ ಆಗತ್ತೆ ಸೊ ಸಿಂಪಡಿಸು ಸೆಳಕು ಅಥವಾ ವೃಷ್ಟಿನೂ ಆಗತ್ತೆ ಒಮ್ಮೊಮ್ಮೆ ಅರ್ಥ್ ಅಂದರೆ ಭೂಮಿ ಆ್ಯಸ್ ಯು ನೋ ಫಾರ್ಮ್ ನೋಡಿ ಫಾರ್ಮ್ ರೂಪ ಬಗೆ ತರ ಆಕಾರ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಎಲ್ಲ ಬರೆದಿಟ್ಕೊಳ್ಳಿ ಎಕ್ಸಾಂಪಲ್ ಯಾವ ಹೆಲ್ಪ್ ಬರುತ್ತೆ ಹೇಳೋಕ್ಕಾಗಲ್ಲ ಮೈ ಡಿಯರ್ ಫ್ರೆಂಡ್ಸ್ ಅದಾದಮೇಲೆ ಕಂಟಿನ್ಯೂ ಫಿಲ್ ಅಂದರೆ ತುಂಬಿಸು ಬ್ಲೆಸ್ಸಿಂಗ್ಸ್ ಅಂದರೆ ಆಶೀರ್ವಾದಗಳು ಅನುಗ್ರಹ ಅಥವಾ ಹರಸುವಿಕೆ ಜಾಯ್ ಅಂದರೆ ಸಂತಸ ಹರ್ಷ ಸಂತೋಷ ಆನಂದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಸಸ್ಯಗಳು ಮತ್ತು ಗಿಡಗಳು ಡ್ರೆಂಚ್ಡ್ ಅಂದರೆ ಒದ್ದೆಯಾಗು ಅಪಿಯರ್ ಕಾಣಿಸು ಕ್ಲೌಡ್ಸ್ ಮೋಡಗಳು ಕವರ್ ಮರೆಮಾಡು ಮುಚ್ಚು ಅಥವಾ ಹೊದಿಸು ರಿಲೀಫ್ ಶಮನ ಉಪಶಮನ ಪರಿಹಾರ ಅಥವಾ ಬಿಡುಗಡೆ ನೋಡಿ ಎಷ್ಟು ವರ್ಡ್ಸ್ ಇದೆ ಸ್ಕಾರ್ಚಿಂಗ್ ಹೀಟ್ ಸುಡುವ ಬಿಸಿ ವೆದರ್ ಹವಾಮಾನ ಓಕೆ ಈ ವೆದರ್ ಅಂದರೆ ಡಬ್ಲ್ಯೂ ಎಚ್ ಇ ಟಿ ಎಚ್ ಇ ಆರ್ ವೆದರ್ ಹೀ ಈಸ್ ಗುಡ್ ಆರ್ ನಾಟ್ ಅವನು ಒಳ್ಳೆಯವನು ಹೌದು ಅಲ್ಲೋ ಆ ಒಂದು ಅರ್ಥ ಬರುತ್ತೆ ಇಲ್ಲಿ ಎಚ್ ಇಲ್ಲ ಹಿಂಗಾಗಿ ಬರೀ ವೆದರ್ ಇರೋದ್ರಿಂದ ಹವಾಮಾನ ಇನ್ನು ಎಕ್ಸ್ಟ್ರೀಮ್ಲಿ ಅಂದರೆ ತೀವ್ರವಾಗಿ ಹೆಚ್ಚಾಗಿ ಪ್ಲೀಸೆಂಟ್ ಸುಖಕರ ಆಹ್ಲಾದಕರ ಮನೋಹರ ಅಂತ ಹೇಳ್ಬೋದು ಜಾಯಸ್ ಆನಂದ ಭರಿತ ಉಲ್ಲಾಸದ ಆಹ್ಲಾದಕರ ಸಂತೋಷದ ಈ ರೀತಿ ಮಾಡಿ ಫ್ರೆಂಡ್ಸ್ ಡೆಫಿನೆಟ್ಲಿ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದ ವೊಕ್ಯಾಬರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದು ಆದಮೇಲೆ ರೈಟ್ ವಿಶಾಲ್ ಕಂಟೆ ಮುಂದಿನ ನಿಮಗೆ ಐ ವಿಲ್ ಟೆಲ್ ಯು ಅಬೌಟ್ ಇದೇ ಕೆ ಎಸ್ ಆರ್ ಪಿ ಎದ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೇಳ್ತೀನಿ ಅದಾದಮೇಲೆ ಒಂದು ಪ್ಯಾಸೇಜನ್ನು ಪ್ರಿಶಿ ರೈಟಿಂಗು ಹೇಳುವಂಥದ್ದು ಓಕೆ ಸೊ ಹೀಗಾಗಿ ನೀವು ಸಹಿತ ಕನ್ನಡ ಟು ಇಂಗ್ಲಿಷ್ ಒನ್ ಇಂಗ್ಲಿಷ್ ಟು ಕನ್ನಡ ಇನ್ನೊಂದು ಪ್ರಿಶಿ ರೈಟಿಂಗ್ ಈ ರೀತಿ ಸೆಟ್ ಮುಖಾಂತರ ಪ್ರಾಕ್ಟೀಸ್ ಮಾಡ್ತಾ ಇರಿ ಓಕೆ ಎಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಮೀಟ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೂ ಇಡೀ ಕ್ಲಾಸಿಕ್ ಟೀಮ್ ಅವರಿಗೂ ಆ್ಯಂಡ್ ಟೆಕ್ನಿಕಲ್ ಪರ್ಸನ್ ಅವರಿಗೂ ಮತ್ತು ನೋಡಿ ಮೈ ಡಿಯರ್ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಡಿ ಟಿ ಪಿ ಮಾಡಿದಂಥ ನಮ್ಮ ಕಂಪ್ಯೂಟರ್ ಎಕ್ಸಿಕ್ಯೂಟಿವ್ ಅವರಿಗೂ ಸಹಿತ ಸೊ ಅವರು ಈ ರೀತಿ ಸುಂದರವಾಗಿ ಪಿ ಪಿ ಟಿ ಮಾಡದೇ ಇದ್ದರೆ ನಾವು ನೀವು ಇದನ್ನು ಈ ರೀತಿ ನೋಡಲಿಕ್ಕೆ ಆಗೋಗಿಲ್ಲ ಹೀಗಾಗಿ ನಮ್ಮ ನಿರ್ದೇಶಕರ ಒಂದು ಭವ್ಯ ನಾಯಕತ್ವದಲ್ಲಿ ಎಲ್ಲ ಕ್ಲಾಸಿಕ್ ಸಹೋದ್ಯೋಗಿಗಳು ನಾವು ಟೀಮ್ ಥರ ವರ್ಕ್ ಮಾಡ್ತಾ ಇದ್ದೀವಿ ಓಕೆ ಅವರೆಲ್ಲರಿಗೂ ಥ್ಯಾಂಕ್ಸನ್ನು ಹೇಳಿ ಬಟ್ ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್ ನೀವು ಓಕೆ ಸೊ ಕತ್ತಲಿದ್ದರೆ ಬೆಳಕಿನ ಮಹತ್ವ ಎಕ್ಸ್ಕ್ಯೂಸ್ ಮೀ ಕತ್ತಲೆ ಇದ್ದರೆ ಬೆಳಕಿನ ಮಹತ್ವ ಕಳ್ಳ ನಾಯಕನಿದ್ದರೆ ನಾಯಕನ ಮಹತ್ವ ಚಿಕ್ಕ ಮಕ್ಕಳಿದ್ದರೆ ಹಾಲಿನ ಮಹತ್ವ ನಿಮ್ಮಂಥ ವಿದ್ಯಾರ್ಥಿಗಳಿದ್ದರೆ ನಮ್ಮಂಥ ಶಿಕ್ಷಕರ ಮಹತ್ವ ಸ್ನೇಹಿತರೆ ಓಕೆ ರಿಯಲಿ ಯು ಆರ್ ಅವರ್ ಹಾರ್ಟ್ ಆ್ಯಂಡ್ ಸೋಲ್ ಓಕೆ ಸೊ ನಿಮಗೂ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಿ ನಿಮ್ಮ ಪಾಲಕರಿಗೂ ಓಕೆ ನಿಮ್ಮನ್ನು ನೋಡಲಿಕ್ಕೆ ಉತ್ತೇಜನ ಮಾಡಲಿಕ್ಕೆ ಕಳಿಸಿರುವಂಥ ಅವ್ರಿಗೂ ಥ್ಯಾಂಕ್ಸನ್ನು ಹೇಳಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಾಗೋಣ ವಿತ್ ಒನ್ ವೆರಿ ಶಾರ್ಟ್ ಬಟ್ ಕ್ಯೂಟ್ ಕೊಟೇಷನ್ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್ ಸಮ್ ಕೊಟೇಷನ್ಸ್ ಸಮ್ ಗ್ರಾಮರ್ ಪಾಯಿಂಟ್ಸ್ ಸಮ್ ಟ್ರಾನ್ಸ್ಲೇಷನ್ಸ್ ಆರ್ ರಿಪೀಟೆಡ್ ಯಾಕೆ ಅಂತಂದರೆ ಅದರಲ್ಲಿ ಮಹತ್ವದ ಅಂಶ ಇರ್ತವೆ ಆ್ಯಂಡ್ ರಿಪೀಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಹೀಗಾಗಿ ಆ ಒಂದು ರಿಪೀಟ್ ಬಂದಾಗ ಅದರ ಲಾಭ ತಗೊಳ್ಳಿ ಓಕೆ ವೆರಿ ಸಿಂಪಲ್ ಶಿವ್ ಖೇರಾ ತಮ್ಮ ಪುಸ್ತಕ ಯು ಕ್ಯಾನ್ ವಿನ್ ದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಆ ಪುಸ್ತಕವನ್ನು ನೀವು ಸಹಿತ ಓದ್ಕೊಳ್ಳಿ ಅದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಇದೆ ಪರ್ಸನ್ ಡೆವಲಪ್ಮೆಂಟು ಆಗುತ್ತೆ ಟ್ರಾನ್ಸ್ಲೇಷನೂ ಆಗುತ್ತೆ ವೊಕ್ಯಾಬ್ಯುಲರಿನು ಬರುತ್ತೆ ಅದರಲ್ಲಿ ಹೇಳ್ತಾರೆ ವಿನ್ನರ್ಸ್ ನೆವರ್ ಕ್ವಿಟ್ ಆ್ಯಂಡ್ ಕ್ವಿಟ್ಟರ್ಸ್ ನೆವರ್ ವಿನ್ ಗೆಲ್ಲುವವರು ಎಂದು ಬಿಟ್ಕೊಡೋದಿಲ್ಲ ಬಿಟ್ಕೊಡೋರು ಎಂದು ಗೆಲ್ಲೋದಿಲ್ಲ ನಾನು ನಮ್ಮ ವಿದ್ಯಾರ್ಥಿಗಳಾದಂಥ ನೀವು ಯಾವಾಗಲೂ ವಿನ್ನರ್ಸ್ ಆಗಲಿ ಓಕೆ ಗೆಲ್ಲುವವರಾಗಲಿ ಆದಷ್ಟು ಬೇಗ ಪಿ ಎಸ್ ಐ ಹುದ್ದೆಯನ್ನು ಅಲಂಕರಿಸಿ ಯೂನಿಫಾರ್ಮ್ ಹಾಕ್ಕೊಂಡು ದೇಶ ಸೇವೆ ಓಕೆ ಅದೇ ಈಶ ಸೇವೆ ಓಕೆ ಸೊ ಮಾಡುವಂಥ ಓಕೆ ಒಂದು ಹುದ್ದೆಯನ್ನು ಅಲಂಕರಿಸಿ ಅಂತ ನಿಮಗೆ ಹೇಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್